ಹಲೋ ಸ್ನೇಹಿತರೆ ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಕರ್ನಾಟಕ ಆರ್ ಟಿ ಡಿಪಾರ್ಟ್ಮೆಂಟಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸೊ ಸುಮಾರು ಎರಡು ಸಾವಿರದ ಏಳ್ನೂರ ಅರವತ್ತೆಂಟು ಆರ್ ಟಿ ಒ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಇದಕ್ಕೆ ಮಿನಿಮಮ್ ಏಜ್ ಡಿಗ್ರಿ ಬೇಕಾಗಿರುತ್ತದೆ ಸ್ನೇಹಿತರೆ ಅದರಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನು ಬಿಟ್ಟಿದ್ದಾರೆ ರಸ್ತೆ ಸಾರಿಗೆ ಅಧಿಕಾರಿ ಮತ್ತು ಗುಮಾಸ್ತ ಹುದ್ದೆಗಳಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳಿಗೆ ಮುಂದಿನ ದಿನಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ ಸೊ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ ಬನ್ನಿ ಸೊ ಸ್ನೇಹಿತರೆ ನೋಡಿ ಕರ್ನಾಟಕ ಆರ್ ಟಿ ಒ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದನ್ನು ಬಿಟ್ಟಿದ್ದಾರೆ ಇದರಲ್ಲಿ ಎರಡು ಸಾವಿರದ ಏಳ್ನೂರ ಅರವತ್ತೆಂಟು ಹುದ್ದೆಗಳನ್ನು ಕರ್ನಾಟಕ ಪ್ರಾದೇಶಿಕ ರಸ್ತೆ ಸಾರಿಗೆ ಅಧಿಕಾರಿ ಮತ್ತು ಗುಮಸ್ತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆ ಪಿ ವಿವಿಧ ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಇವತ್ತು ಹೊರಡಿಸಿದ್ದಾರೆ ಸೊ ಇದರ ಒಂದು ಮಾಹಿತಿ ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ ರಸ್ತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗಾಗಿ ಕರ್ನಾಟಕ ಆರ್ ಟಿ ಒ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದರ ಇತರೆ ಪೋಸ್ಟ್ಗಳನ್ನು ಈಗ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಸೊ ಆರ್ ಟಿ ಒ ಸಂಬಳ ಉತ್ತಮ ಎಂದು ತಿಳಿದು ಬಂದ ಕಾರಣ ಹಲ ಈ ಹುದ್ದೆಗಳಿಗೆ ವಿವಿಧ ವೇಕೆನ್ಸಿಗಳನ್ನು ಆಹ್ವಾನಿಸಲಾಗಿದೆ ಸೊ ಏನಂದರೆ ನೋಡಿ ಸ್ನೇಹಿತರೆ ಟ್ರೆಂಡಿಂಗ್ ಮಾಹಿತಿ ಇದು ಏನಿದೆ ಅಂದರೆ ಕರ್ನಾಟಕ ಸರ್ಕಾರವು ಕೆ ಪಿ ಎಸ್ ಸಿ ಅಂದರೆ ಆರ್ ಟಿ ಒ ತಾತ್ಕಾಲಿಕ ನೇಮಕಾತಿ ಅಧಿಸೂಚನೆಯನ್ನು ಇತರ ಹುದ್ದೆಗಳೊಂದಿಗೆ ಒಟ್ಟು ಎರಡು ಸಾವಿರದ ಏಳ್ನೂರ ಅರವತ್ತೆಂಟು ಹುದ್ದೆಗಳಿಗೆ ಬಿಡುಗಡೆ ಮಾಡಿದೆ ಈ ಎರಡು ಸಾವಿರದ ಏಳ್ನೂರ ಅರವತ್ತೆಂಟು ಖಾಲಿ ಉದ್ಯೋಗಗಳಲ್ಲಿ ನೋಡಿ ಸ್ನೇಹಿತರೆ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಉದ್ಯೋಗಗಳನ್ನು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮತ್ತು ಉಳಿದ ತೊಂಬತ್ತೊಂದು ಉದ್ಯೋಗಗಳನ್ನು ಡೆಪ್ಯುಟೇಷನ್ ಆಧಾರದಲ್ಲಿ ಹಂಚಿಕೆ ಮಾಡಲಾಗಿದೆ ಸೊ ಇದರ ಒಂದು ಅಪ್ಲಿಕೇಶನ್ ಲಿಂಕ್ ಏನು ಎಂಬುದನ್ನು ತೋರಿಸ್ತೀನಿ ಬನ್ನಿ ಸೊ ಸ್ನೇಹಿತರೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಉದ್ಯೋಗಗಳನ್ನು ಕಾಲ್ ಮಾಡ್ತಾರೆ ಎಂಬುದರ ಮಾಹಿತಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಪೋಸ್ಟ್ಗಳ ವಿವರ ಅಂದರೆ ಆಯುಕ್ತರು ಮತ್ತು ಸಾರಿಗೆ ಮತ್ತು ರಸ್ತೆ ಸುರಕ್ಷಿತದಲ್ಲಿ ಒಂದಿದೆ ಜಂಟಿ ಸಾರಿಗೆ ಆಯುಕ್ತರು ಆರು ಸಾರಿಗೆ ಆಯುಕ್ತರಲ್ಲಿ ಆರಿದೆ ಉಪ ಸಾರಿಗೆ ಆಯುಕ್ತರು ಮತ್ತು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಲ್ಲಿ ಮೂರಿದೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಲವತ್ತೇಳು ಸೊ ಇದೇ ರೀತಿ ನೋಡಿ ಸ್ನೇಹಿತರೆ ತುಂಬ ಉದ್ಯೋಗಗಳು ಮೋಟಾರ್ ವಾಹನ ನಿರೀಕ್ಷೆಗಳು ನಾನ್ನೂರ ಮೂವತ್ತಿದೆ ನೀನು ನೀವು ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಸೊ ಹಿರಿಯ ಬೆರಳುಚ್ಚುಗಾರರು ಇದು ಒಂಬತ್ತು ಉದ್ಯೋಗಗಳು ಒಳಗೊಂಡಿದೆ ಚಾಲಕ ನೂರ ನಲವತ್ತೊಂದಿದೆ ಸೊ ಅಟೆಂಡರ್ ಮತ್ತು ಪ್ರಕ್ರಿಯೆ ಸರ್ವಿಸಲ್ಲಿ ಮೂವತ್ತಿದೆ ಪಿ ವನ್ಗೆ ಮುನ್ನೂರ ನಲ್ವತ್ತೇಳು ಇದೆ ಖಜಾನೆ ಸಿಬ್ಬಂದಿಗೆ ಒಂಬತ್ತಿದೆ ಒಟ್ಟು ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಉದ್ಯೋಗಗಳು ಇಲ್ಲಿ ಒಳಗೊಂಡಿದೆ ಸ್ನೇಹಿತರೆ ಇದು ಉಳಿದ ತೊಂಬತ್ತೊಂದು ಉದ್ಯೋಗಗಳನ್ನು ಯಾರಿಗೋಸ್ಕರ ಮಾಡಲಾಗಿದೆ ಅಂತ ಇದನ್ನು ಸೊ ಅವರಿಗೆ ಪೋಸ್ಟ್ಗಳು ಮತ್ತು ಅದರ ಒಂದು ಸ್ಯಾಲ್ರಿ ನೋಡೋದಾದರೆ ನೋಡಿ ಕಾನೂನು ಅಧಿಕಾರಿ ಏನಿದೆ ಪೋಸ್ಟ್ ಸಂಖ್ಯೆ ಒಂದಿದೆ ಅವರಿಗೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೊಂದು ಏಳು ಸಾವಿರದ ಒನ್ನೂರವರೆಗೂ ಸಂಬಳವನ್ನು ನಿಗದಿ ಮಾಡಲಾಗಿದೆ ಸ್ನೇಹಿತರೆ ನೋಡಿ ಅವರ ಒಂದು ಸಂಬಳ ಈ ರೀತಿಯಾಗಿದೆ ಸೊ ನೋಡಿ ಸಹಾಯಕ ಸಾಂಖ್ಯಿಕ ಅಧಿಕಾರಿಗಳಿಗೆ ಮೂವತ್ತೇಳು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ಸಿಸ್ಟಮ್ ಮ್ಯಾನೇಜರ್ಗೆ ಎಪ್ಪತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇನ್ನು ಹಿರಿಯ ಪ್ರೋಗ್ರಾಮರಿಗೆ ಐವತ್ತೆರಡು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಟ್ಟು ತೊಂಬತ್ತೊಂದು ಪೋಸ್ಟು ನಾನು ಏನು ಹೇಳಿದೆ ಸೊ ಆ ಪೋಸ್ಟ್ಗೆ ಸಂಬಂಧಿಸಿದಂಥ ವಿವರ ಸ್ನೇಹಿತರೆ ಇದು ಇನ್ನು ಸ್ನೇಹಿತರೆ ಇದು ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಉದ್ಯೋಗಗಳಿದಾವಲ್ಲ ಅದರ ಒಂದು ಮಾಹಿತಿಯ ಒಂದು ವೇತನ ಸೇರಣಿ ಇದು ಸೊ ಆಯುಕ್ತರು ಸಾರಿಗೆ ಸಂಸ್ಥೆ ಸುರಕ್ಷತೆ ಮತ್ತು ಸಾವಿರ ಒಂದು ಸ್ಕೇಲ್ ನೋಡೋಣ ಸಾರಿಗೆ ಆಯುಕ್ತರು ನೋಡಿ ತೊಂಬತ್ತು ಸಾವಿರದ ಐನೂರರಿಂದ ಇವರಿಗೆ ಸ್ಟಾರ್ಟ್ ಆಗುತ್ತೆ ಜಂಟಿ ಸಾರಿಗೆ ಆಯುಕ್ತರು ಎಪ್ಪತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಹಂಗೆ ಸುಮಾರು ಎಲ್ಲ ಇದೆ ಮೋಟಾರ್ ವಾಹನ ನಿರೀಕ್ಷಕರಲ್ಲಿ ಮೂವತ್ತ್ಮೂರು ಸಾವಿರ ಸೊ ಎಲ್ಲ ಹೇಳ್ಕಂತ ಇರೋಕ್ಕಾಗಲ್ಲ ಸೊ ಇಲ್ಲ ನೀವು ನೋಡ್ಕೊಳ್ಳಿ ನೋಡಿ ಯಾರ್ಯಾರಿಗೆ ಎಷ್ಟಿಷ್ಟಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿ ಇಲ್ಲಿದೆ ನಾನು ತೋರಿಸ್ತೀನಿ ಓಕೆನಾ ಸೊ ಸ್ನೇಹಿತರೆ ನಿಮ್ಮ ವಯಸ್ಸಿನ ಮಾನದಂಡ ನೋಡೋದಾದರೆ ನೋಡಿ ಕರ್ನಾಟಕ ಆರ್ ಟಿ ಒ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದರ ಅಂತಿಮ ದಿನಾಂಕದ ಪ್ರಕಾರ ವಯಸ್ಸಿನ ಮಿತಿಗಳು ವ್ಯಾಪ್ತಿಯಲ್ಲಿದೆ ನೋಡಿ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳಾಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಅಂದರೆ ಸ್ನೇಹಿತರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗಿರ ವಯಸ್ಸಿನವರಾಗಿರಬೇಕು ವಯೋಮಿತಿ ಸಡಿಲಿಕ್ಕೆ ಅವರಿಗೆ ಮೂರು ವರ್ಷ ಇದೆ ಎಸ್ ಸಿ ಎಸ್ ಅವರಿಗೆ ಐದು ವರ್ಷವಿದೆ ಸೊ ಅಭ್ಯರ್ಥಿಗಳಿಗೆ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಿಂದ ಪದವಿ ಮುಗಿದಿರಬೇಕು ಸ್ನೇಹಿತರೆ ನಿಮಗೆ ಓಕೆ ನಿಮ್ಮ ಒಂದು ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಕರ್ನಾಟಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದರ ಭಾಗವಾಗಿ ಅಭ್ಯರ್ಥಿಗಳು ಮರುಪಾವತಿಸಲಾದ ಶುಲ್ಕವನ್ನು ಪಾವತಿಸಲಾಗುತ್ತದೆ ಸೊ ಸಾಮಾನ್ಯ ಕಾಯ್ದಿರಿಸಿದ ವರ್ಗಕ್ಕೆ ಆರುನೂರು ರೂಪಾಯಿ ಶುಲ್ಕವಿದೆ ಒ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ತ್ರೀ ಹಂಡ್ರೆಡ್ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಮಾಜಿ ಸೈನಿಕರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ನಿಮ್ಮೊಂದು ಈ ಆರ್ ಟಿ ಒ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಯಾವ ರೀತಿ ನಡೆಯುತ್ತಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಸ್ನೇಹಿತರೆ ನೋಡಿ ಇನ್ನು ಆರ್ ಟಿ ಒ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನು ಒಂದು ಕ್ಲಾಸನ್ನು ನೆಕ್ಸ್ಟು ತಗೊಳ್ತೀನಿ ಅದರ ಸಿಲೆಬಸ್ಸೇನು ಓಲ್ಡ್ ಕ್ವೆಶನ್ ಪೇಪರನ್ನು ಯಾವ ರೀತಿ ಬಿಡಿಸ್ಬೇಕು ಎಂಬುದನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಅದರ ಒಂದು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಎಲ್ಲದನ್ನೂ ನಾನು ಅಪ್ಲೋಡ್ ಮಾಡ್ತಾನೆ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿಯೊಂದು ಮಾಹಿತಿಯನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರ್ತೀನಿ ಆರ್ ಟಿ ಒ ಸಂಬಂಧಿಸಿದಂತೆ ಎಲ್ಲ ತರಹದ ಮಾಹಿತಿಗಳನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡಿ ಸ್ನೇಹಿತರೆ ಕರ್ನಾಟಕ ಆರ್ ಟಿ ಒ ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ವಿಧಾನ ಅಭ್ಯರ್ಥಿಗಳು ಮೊದಲು ಕರ್ನಾಟಕ ಸಾರ್ವಜನಿಕ ಸೇವೆಯನ್ನು ಕೆ ಪಿ ಎಸ್ ಸಿ ವೆಬ್ನೆ ವೆಬ್ಸೈಟನ್ನು ತೆರೀಬೇಕು ಸ್ನೇಹಿತರೆ ಸೊ ಅರ್ಜಿದಾರರ ಭಾಗದಲ್ಲಿ ಅಧಿಸೂಚನೆ ಏನು ಹೊರಡಿಸಿರ್ತಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇನ್ನು ವಿವಿಧ ಸೂಚನೆಗಳ ಪಟ್ಟಿ ಇರುತ್ತದೆ ಅಲ್ಲಿ ಆರ್ ಟಿ ಒ ಅಧಿಸೂಚನೆ ಅದರ ಮೇಲೆ ನೀವು ಕಾಣಬಹುದು ಅದನ್ನು ಕ್ಲಿಕ್ ಮಾಡಬೇಕು ನಂತರ ಒಂದು ಬಾರಿ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೇಳುತ್ತೆ ಸೊ ಕ್ಲಿಕ್ ಮಾಡಿ ಅದರ ಒಂದು ಮಾಹಿತಿಯನ್ನು ನಾನು ಮತ್ತೆ ಮುಂದೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಇದರ ಒಂದು ನೇಮಕಾತಿ ಮಂಡಳಿಯ ಹೆಸರು ಬಂದ್ಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗವಾಗಿರುತ್ತದೆ ಇಲಾಖೆ ಹೆಸರು ಸಾರಿಗೆ ಇಲಾಖೆ ಇದು ಕರ್ನಾಟಕ ಸರ್ಕಾರದ್ದು ಸೊ ಪೋಸ್ಟ್ಗಳ ಹೆಸರು ರಸ್ತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಫ್ ಡಿ ಎಸ್ ಡಿ ಎ ಟೈಪಿಸ್ಟ್ ಪ್ಯೂನ್ ಪ್ರಕ್ರಿಯೆ ಸರ್ವರ್ ಮತ್ತು ಇತರೆ ಉದ್ಯೋಗಗಳು ಸೇರಿದಂತೆ ಒಟ್ಟು ಉದ್ಯೋಗಗಳ ಸಂಖ್ಯೆ ಎರಡು ಸಾವಿರದ ಏಳ್ನೂರ ಅರವತ್ತೆಂಟು ಖಾಲಿ ಉದ್ಯೋಗಗಳು ಸೊ ಇದರಲ್ಲಿ ನೇರ ನೇಮಕಾತಿಯಾಗಿ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ಸ್ನೇಹಿತರೆ ನೇರ ನೇಮಕಾತಿ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ಗಳ ಮೂಲಕ ಸೆಲೆಕ್ಟ್ ಮಾಡಿಕೊಳ್ಳೋದು ಅಂತ ಅಲ್ಲ ಸ್ನೇಹಿತರೆ ನೇರ ನೇಮಕಾತಿ ಅಂದರೆ ಎಕ್ಸಾಮ್ ನಡೆಸಿ ತಗೊಳ್ಕಂತಹ ಒಂದು ಮಾಹಿತಿಗೆ ನೇರ ನೇಮಕಾತಿ ಅಂತಾರೆ ಸೊ ನೇರ ನೇಮಕಾತಿ ಅಂದರೆ ಡೈರೆಕ್ಟ್ ಸೆಲೆಕ್ಷನ್ ಅಂತ ನೀವು ಯಾವತ್ತೂ ತಿಳ್ಕೊಬಾರ್ದು ನೇರ ನೇಮಕಾತಿ ಅಂದರೆ ಎಕ್ಸಾಮ್ ನಡೆಸಿ ಸಂದರ್ಶನ ಮೌಖಿಕ ಪರೀಕ್ಷೆಗಳನ್ನು ನಡೆಸಿ ನಂತರ ತಗೊಳ್ಳುವಂಥ ಒಂದು ಪ್ರೊಸೀಜರ್ಗೆ ನೇರ ನೇಮಕಾತಿ ಅಂತೇಳಿ ಕರೀತಾರೆ ಸೊ ಇನ್ನು ನಿಯೋಜನೆ ಅಂದರೆ ತೊಂಬತ್ತೊಂದು ಉದ್ಯೋಗಗಳಿಗೆ ವೆರೈಟಿಯಾಗಿ ತೊಗೋಬೇಕಾಗುತ್ತೆ ಸೊ ನೋಡಿ ಇನ್ನು ಆನ್ಲೈನ್ ಅರ್ಜಿಗಳ ಪ್ರಾರಂಭ ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನೋಂದಣಿಯ ಕೊನೆಯ ದಿನಾಂಕ ಅವರು ಘೋಷಣೆ ಮಾಡಿಲ್ಲ ಇನ್ನು ನೆಕ್ಸ್ಟ್ ಮಂತ್ ಏನೋ ಅಕ್ಟೋಬರ್ ತಿಂಗಳಲ್ಲಿ ಇದರ ಒಂದು ಉದ್ಯೋಗದ ಕಾಲ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಸೊ ನೆಕ್ಸ್ಟ್ ಅಕ್ಟೋಬರಲ್ಲಿ ಕಾಲ್ ಆಗುತ್ತೆ ಸ್ನೇಹಿತರೆ ಯಾವೆಲ್ಲ ಅಭ್ಯರ್ಥಿಗಳು ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ ಇನ್ನೇನು ಕಾಲ್ ಮಾಡೋ ಚಾನ್ಸಸ್ ಬಹುಬೇಗ ಹತ್ತಿರ ಬಂದಿದೆ ಓಕೆನಾ ಸೊ ಆರ್ ಟಿ ಒ ಅಧಿಸೂಚನೆ ಇದಾಗಿರುತ್ತದೆ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್